ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನನ್ನ ವೀಡಿಯೋದಲ್ಲಿ ತವ ಪೀಝಾನ ಹೇಗೆ ಮಾಡೋದು ಅಂತ ಇದ್ದೀನಿ ಎಲ್ಲರ ಮನೆಯಲ್ಲೂ ಓವೆನ್ ಇರೋಲ್ಲ ಹಾಗಾಗಿ ತವ ಯೂಸ್ ಮಾಡಿಕೊಂಡು ನಾವು ಪೀಝಾ ಎಷ್ಟು ಈಸಿಯಾಗಿ ಮಾಡ್ಕೊಬೋದು ಅಂತ ನಾನಿವತ್ತು ನನ್ನ ವೀಡಿಯೋದಲ್ಲಿ ಇದ್ದೀನಿ ನೀವು ಕೂಡ ಟ್ರೈ ಮಾಡಿ ಮತ್ತು ಹೇಗೆ ಬಂತು ಅಂತ ನನಗೆ ಹೇಳಿ ಕಮೆಂಟ್ ಮೂಲಕ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಯೂಶಿಯಲ್ ನಾವು ಶಾಪಲ್ಲಿ ಹೇಗೆ ತಿಂತೀವೋ ಅದೇ ಥರ ಇರುತ್ತೆ ಸಲ ಈ ರೆಸಿಪಿನ ಟ್ರೈ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಒಂದು ಬೌಲ್ಗೆ ಒಂದು ಕಪ್ಪಾಗುವಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಹಾಲ್ ಪರ್ಪಸ್ ಫ್ಲೋರು ಒಂದು ಆಗುವಷ್ಟು ಮೈದಾನ ಹಾಕಿದ್ದೀನಿ ನೆಕ್ಸ್ಟು ಒಂದು ಎರಡು ಸ್ಪೂನ್ ಆಗುವಷ್ಟು ಮೊಸರು ಹುಳಿ ಮೊಸರು ಆದರೆ ಒಳ್ಳೆಯದು ನೆಕ್ಸ್ಟು ಒಂದು ಎರಡು ಸ್ಪೂನ್ ಆಗುವಷ್ಟು ಹಾಲು ಎರಡನ್ನ ಹಾಕಿ ಮತ್ತು ಬೇಕಿಂಗ್ ಪೌಡರ್ ಬೇಕಿಂಗ್ ಪೌಡರ್ ಅಂತ ಸಿಗುತ್ತೆ ಅದೊಂದು ಅರ್ಧ ಸ್ಪೂನು ಬೇಕಿಂಗ್ ಸೋಡಾ ಒಂದು ಕಾಲು ಸ್ಪೂನು ಮತ್ತು ಒಂದು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟಿಗೆ ನೀರು ಹಾಕಕ್ಕೆ ಹೋಗ್ಬೇಡಿ ಯಾಕೆಂದರೆ ನಾವು ಮೊಸರು ಹಾಲೆಲ್ಲ ಹಾಕಿರ್ತೀವಲ್ಲ ಅದನ್ನೇ ಫಸ್ಟ್ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿದ್ಮೇಲೆ ನಾವು ಸ್ವಲ್ಪ ಸ್ವಲ್ಪನೇ ನೀರು ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊಬೇಕು ನಾವಿಲ್ಲಿ ಚಪಾತಿಗಿಂತ ಒಂದು ಸ್ವಲ್ಪ ಸಾಫ್ಟಾಗಿ ಬರೋ ಥರ ಕಲಸಿಡ್ಕೊಬೇಕು ಇನ್ನು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಟಿದ್ದೀನಿ ಈಗ ಲಾಸ್ಟಿಗೆ ಒಂದು ಸ್ಪೂನ್ ಆಗೋ ಅಷ್ಟು ಆಯಿಲ್ನ ಅದ್ರ ಮೇಲೆ ಗ್ರೀಸ್ ಮಾಡಿ ಒನ್ ಅವರ್ ಆದರೂ ನೆನೆಯೋಗಿ ಬಿಟ್ಬಿಡ್ಬೇಕು ಒನ್ ಅವರ್ ಆದಮೇಲೆ ನಾವು ನೆಕ್ಸ್ಟ್ ಪ್ರೊಸೆಸ್ ಶುರು ಮಾಡ್ಕೊಳ್ಳೋಣ ನಾವು ಅಷ್ಟರೊಳಗೆ ಪೀಝಾ ಸಾಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾನಿಲ್ಲಿ ಒಂದು ಹಣ್ಣಾಗಿರೋ ಟೊಮೆಟೊ ತೊಗೊಂಡಿದ್ದೀನಿ ಒಂದು ಐದು ಹಿಟ್ಲು ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಸ್ವಲ್ಪನೂ ನೀರು ಸೇರಿಸ್ತಲೇ ಚೆನ್ನಾಗಿ ರುಬ್ಬಿಟ್ಕೊಂಡಿದ್ದೀನಿ ನೆಕ್ಸ್ಟು ಒಂದು ಪ್ಯಾನ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ನ ಇಟ್ಟು ಆಯಿಲ್ ಬಿಸಿ ಆದಮೇಲೆ ಆ ಪ್ಯೂರಿನ ಆ್ಯಡ್ ಮಾಡಿ ಒಂದು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿದ್ದೀನಿ ಮತ್ತು ಒಂದು ಸ್ಪೂನ್ ಆಗೋಷ್ಟು ಟೊಮೊಟೊ ಸಾಸನ್ನ ಯೂಸ್ ಮಾಡಿದ್ದೀನಿ ಒಂದು ಸ್ಪೂನ್ ಟೊಮೊಟೊ ಸಾಸ್ ಹಾಕಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ನೀಟಾಗಿ ಕುದಿಬೇಕು ನಮಗೆ ಆವಾಗಲೇ ಅದು ಟೊಮೊಟೊ ಹಸಿ ಸ್ಮೆಲ್ಲೆಲ್ಲ ಹೋಗಿ ನಮಗೆ ಪಿಝಾ ಸಾಸು ರೆಡಿಯಾಗುತ್ತೆ ನೋಡಿ ಚೆನ್ನಾಗಿ ಕುದೀತಾ ಇದೆ ಇವಾಗ ನಾನು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಚಿಲ್ಲಿ ಫ್ಲೇಕ್ಸ್ನ ಆ್ಯಡ್ ಮಾಡಿದ್ದೀನಿ ಮತ್ತು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಪಿಜ್ಜಾ ಮಿಕ್ಸ್ ಸರ್ಪ್ಸ್ ಅಂತಲೂ ಕರಿತೀವಿ ಇಲ್ಲಾಂದರೆ ಆರ ಆರೆಗೆನೋ ಅಂತಲೂ ಕರಿತೀವಿ ಇದನ್ನು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದೇ ಮೇ ಮೇನು ನಾವು ಪಿಝಾ ಮಾಡಬೇಕಾದ್ರೆ ಟೇಸ್ಟ್ ಕೊಡೋದು ಪಿಝಾ ಸಾಸ್ ಅಂತ ನೋಡಿ ಪಿಝಾ ಸಾಸ್ ಮನೆಯಲ್ಲೇ ನಮಗೆ ಈಸಿಯಾಗಿ ರೆಡಿಯಾಗಿದೆ ನೆಕ್ಸ್ಟ್ ನಾವು ಮೈದಾ ಒನ್ ಅವರ್ ಆಗಿದೆ ಕಲಸಿಟ್ಟು ಈಗ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿತ್ತು ಅಂತ ನೀವೇ ನೋಡ್ತಾ ಇದ್ದೀರಲ್ಲ ಈ ಥರ ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡು ಒಂದೆರಡು ಸಲ ನಾದ್ಕೊಳ್ಳಿ ಚೆನ್ನಾಗಿ ಈ ಥರ ನೀಟಾಗಿ ನಾದ್ಕೊಂಡು ನಾವೀಗ ಒಂದೆರಡು ಬಾಲ್ಸ್ ಥರ ಮಾಡ್ಕೋಣ ನಾವು ಎರಡು ಅಷ್ಟು ಹಿಟ್ಟನ್ನ ಕಲಸಿಟ್ಟಿದ್ದೆ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೋಡಿ ಕಲಿಸ್ಕೊಳ್ಳಿ ನೋಡಿ ಇವಾಗ ನಾನು ಎರಡು ಬಾಲ್ ಥರ ಮಾಡಿ ನೀಟಾಗಿ ರೌಂಡ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಇನ್ನೊಂದೇನೆಂದರೆ ನಾವು ಅರಿಯೋಕ್ಕೆ ಮುಂಚೆ ಹಿಟ್ಟನ್ನ ಈ ಥರ ಟಕ್ ಮಾಡ್ಕೊಬೇಕು ಅಂದರೆ ನಾವು ಈ ಥರ ಲೇಯರ್ನ ಒಳಗಡೆ ಮಾಡಿ ಮಾಡಿ ನೀಟಾಗಿ ರೌಂಡ್ ಮಾಡ್ಕೋಬೇಕು ಈ ಥರ ಮಾಡೋದ್ರಿಂದ ನಮಗೆ ಅರಿಯೋಕೆ ಈಸಿ ಆಗುತ್ತೆ ನೋಡಿ ಈ ಥರ ಶೇಪಿಗೆ ಮಾಡ್ಕೊಂಡ್ಮೇಲೆ ನಾನು ಸ್ವಲ್ಪ ಮೈದಾ ಹಿಟ್ಟನ್ನ ಹಾಕ್ಕೊಂಡು ನೀಟಾಗಿ ಹರ್ಕೊಬೇಕು ನಾವು ಚಪಾತಿ ಹರ್ಕೊತೀವಲ್ಲ ಅದೇ ಥರ ಮಾಡ್ಕೊಬೇಕು ಬಟ್ ತುಂಬ ತೆಳುವಾಗಿ ಹರ್ಕೊಬಾರ್ದು ಈಗ ನಾವು ಚಪಾತಿ ಅರಿ ತುಂಬ ತೆಳುವಾಗಿ ಹರ್ಕೊತೀವಿ ನಾವೀಗ ತವಾದಲ್ಲಿ ಮಾಡ್ತಾ ಇರೋದ್ರಿಂದ ತುಂಬ ತೆಳುವಾಗಿ ಮಾಡ್ಕೊಬಾರ್ದು ಮತ್ತು ತುಂಬ ದಪ್ಪನೂ ಮಾಡ್ಕೊಬಾರ್ದು ನಾವು ಓವೆನಲ್ಲಾದರೆ ಒಂದು ಸ್ವಲ್ಪ ದಪ್ಪ ಇದ್ದರೂ ನಡೆಯುತ್ತೆ ಅಂದರೆ ನಮಗೆ ಎರಡು ಸೈಡು ಚೆನ್ನಾಗಿ ಬೆಂದ್ಬಿಡುತ್ತೆ ಬಟ್ ನಾವಿಲ್ಲಿ ತವಾದಲ್ಲಿ ಮಾಡ್ತಿರೋದ್ರಿಂದ ತುಂಬ ದಪ್ಪನೂ ಮಾಡ್ಕೊಬೇಡಿ ತುಂಬ ತೆಳುವು ಮಾಡ್ಕೊಬಾರ್ದು ನಮಗೆ ನೀಟಾಗಿ ಬೇಯಬೇಕು ಆ ಥರ ಮಾಡ್ಕೊಬೇಕು ಪಿಜ್ಜಾದಲ್ಲಿ ಬೇಸೇ ಮೇಯ್ನು ನಮಗೆ ಪಿಜ್ಜಾ ನಾವು ಏನು ಹಾಕಿದ್ರೂ ಪಿಜ್ಜಾ ಚೆನ್ನಾಗಾಗಲ್ಲ ಹಾಗಾಗಿ ಈಗ ನೋಡ್ತಾ ಇದ್ದೀರಲ್ಲ ಇಷ್ಟು ತೆಳುವಾಗಿ ಮಾಡಿಕೊಂಡ್ರೆ ಸಾಕು ನಮಗೆ ಈಗ ಪಿಜ್ಜಾ ಬೇಸು ರೆಡಿಯಾಗಿದೆ ನಾವೀಗ ಮತ್ತೆ ಒಂದು ಫೋರ್ಕ್ ಸಹಾಯದಿಂದ ಇದನ್ನು ಚುಚ್ಕೊಬೇಕು ಯಾಕೆಂದರೆ ನಮಗೆ ಚಪಾತಿ ಊದುತ್ತಲ್ಲ ಆ ಥರ ಊದಬಾರ್ದು ಅದಕ್ಕಾಗಿ ನೆಕ್ಸ್ಟ್ ನಾನು ಇಲ್ಲಿ ತವಾನ ಚೆನ್ನಾಗಿ ಬಿಸಿ ಮಾಡಿಕೊಂಡು ಅದಕ್ಕೆ ಹಾಕಿ ಪಿಜ್ಜಾ ಹಾಕಿದೀನಿ ಪಿಜ್ಜಾ ಫ್ಲೇಮಲ್ಲೇ ಇಟ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಬೇಯಿಸ್ಕೊಬೇಕು ಫುಲ್ ಲೋ ಫ್ಲೇಮಲ್ಲಿ ಇಡಬೇಕು ಇನ್ಮೇಲೆ ಯಾಕೆಂದರೆ ನಮಗೆ ಬೇಗ ಬೇಯಕ್ಕೆ ಶುರುವಾಗ್ಬಿಡುತ್ತೆ ನೋಡಿ ಇವಾಗ ಒಂದು ಸೈಡ್ ಬೆಂದಿದೆ ಇದನ್ನ ಫ್ಲಿಪ್ ಮಾಡ್ಕೊಳ್ಳೋಣ ಈ ಫ್ಲಿಪ್ ಮಾಡ್ಕೊಂಡು ಫುಲ್ ಲೋ ಫ್ಲೇಮಲ್ಲೇ ಇರಬೇಕು ಗ್ಯಾಸು ನಾವು ಪಿಜ್ಜಾ ನ ಸ್ಪ್ರೆಡ್ ಮಾಡ್ಕೊಳ್ಳೋಣ ನೋಡಿ ಪಿಜ್ಜಾ ನ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಪಿಜ್ಜಾ ಸಾಸ್ ಹಾಕಿದ್ರೆ ಅಂತೂ ಪಿಜ್ಜಾ ಸಲ ಪಿಜ್ಜಾ ನ ಮಾಡಿ ಯೂಸ್ ಮಾಡಿ ನಾವು ಹೊರಗಡೆ ತರದ್ಕಿಂತ ಮನೆಯಲ್ಲೇ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಫ್ರೆಶ್ ಆಗಿರುತ್ತೆ ಹಾಗಾಗಿ ನೆಕ್ಸ್ಟ್ ನಾವು ಟೊಮೊಟೊನ ಸ್ಮಾಲ್ ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡಿಟ್ಟು ಅದನ್ನು ಇಟ್ಕೊತಾ ಇದ್ದೀನಿ ಮತ್ತು ಆನಿಯನ್ನು ಈ ನಮಗೆ ಮನೇಲಿ ಯಾವ್ಯಾವ್ದು ಅವೈಲೇಬಲ್ ಇದೆ ಅದನ್ನೇ ಹಾಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ನೆಕ್ಸ್ಟು ಸ್ವೀಟ್ ಕಾರ್ನ್ ಹಾಕಿದ್ದೀನಿ ಮತ್ತು ರೆಡ್ ಕ್ಯಾಪ್ಸಿಕಮ್ ಹಾಕಿದ್ದೀನಿ ನೆಕ್ಸ್ಟು ನಾವು ಮೊಸರಲ್ಲಾ ಚೀಸ್ನ ಸ್ಪ್ರೆಡ್ ಮಾಡ್ಕೊಳ್ಳೋಣ ನಾವು ಮೊಸರಲ್ಲ ಚೀಸ್ ಹಾಕಿದ್ರೆ ನಮಗೆ ಕಟ್ ಮಾಡಿದಾಗ ಚೀಸ್ ಲೇಯರು ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಫುಲ್ ಲೋ ಫ್ಲೇಮಲ್ಲಿಟ್ಟು ಇಟ್ಟು ಟ್ವೆಂಟಿ ಮಿನಿಟ್ಸ್ ಬೇಯಿಸಿದ್ದೀನಿ ಈಗ ನೋಡಿ ಚೀಸ್ ಎಲ್ಲ ಫುಲ್ ಮೆಲ್ಟ್ ಆಗಿದೆ ತುಂಬ ಚೆನ್ನಾಗಿ ರೆಡಿಯಾಗಿ ತವಾ ಪಿಜ್ಜಾ ನೆಕ್ಸ್ಟ್ ಚೆನ್ನಾಗಿ ರೆಡಿಯಾಗಿದೆ ನೋಡಿ ನೆಕ್ಸ್ಟ್ ನಾವಿಲ್ಲಿ ಚಿಲ್ಲಿ ಫ್ಲೇಕ್ಸ್ ಒಂದು ಅರ್ಧ ಸ್ಪೂನ್ನ ಸ್ಪ್ರೆಡ್ ಮಾಡ್ಕೊತ ಇದ್ದೀನಿ ನೆಕ್ಸ್ಟ್ ಅರಗ್ಯಾನು ಇದನ್ನು ಹಾಕಿದ್ರೇ ನಮಗೆ ಮೇಯ್ನು ಟೇಸ್ಟ್ ಬರೋದು ತುಂಬ ಚೆನ್ನಾಗಿ ರೆಡಿಯಾಗಿದೆ ನೋಡಿ ತವಾ ಪಿಜ್ಜಾ ಓವೆನ್ ಇಲ್ಲದೆ ಇರೋರು ನಾವು ತವಾದಲ್ಲಿ ಕೂಡ ಈಸಿಯಾಗಿ ಟೇಸ್ಟಿಯಾಗಿ ಪಿಝಾನ ರೆಡಿ ಮಾಡ್ಕೊಬೋದು ಅಂತ ತೋರಿಸ್ಕೊಟ್ಟಿದ್ದೀನಿ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಮತ್ತು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ತುಂಬ ಚೆನ್ನಾಗಿ ಬಂದಿತ್ತು ಯೂಶುವಲ್ ಶಾಪಲ್ಲಿ ಹೇಗೆ ಸಿಗುತ್ತೋ ಅದೇ ಥರ ಇತ್ತು ನೀವು ಕೂಡ ನಿಮ್ಮ ಮಕ್ಕಳಿಗೆ ಈ ಥರ ಪಿಜ್ಜಾ ಎಲ್ಲ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ನನ್ನ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗಿ ನಾನು ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾನು ಎಲ್ಲ ವೀಡಿಯೋಸ್ಗೂ ಈಗ ಲೈಕ್ ಮಾಡ್ತಾ ಇರಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರಿಗೆ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೂ ಅಪ್ಡೇಟ್ಸ್ ಬರುತ್ತೆ ಪ್ಲೀಸ್ ನನ್ನೆಲ್ಲ ವೀಡಿಯೋಸ್ನ ಫಾಲೋ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್